ಮುಂದಿನ April 1 ಮುಂದಿನ ಶುಕ್ರವಾರ ಇನ್ಸ್ಟೆಂಟ್ ಡ್ರಾಮಾ ಸಿನಿಮಾ ಥಿಯೇಟರ್ಸ್ ಅಲ್ಲಿ ಮಲ್ಟಿಪ್ಲೆಕ್ಸ್ ಅಲ್ಲಿ ಮತ್ತೆ ಕೆಲವು ಸಿಂಗಲ್ ಸ್ಕ್ರೀನ್ಸ್ ಅಲ್ಲಿ ಸಿಂಗಲ್ ಪೋಸ್ಟರ್ ರಿಲೀಸ್ ಮಾಡ್ತಾ ಇದ್ದೀವಿ. ಮಾಧ್ಯಮ ಮಿತ್ರರು ಸಿನಿಮಾ ನೋಡಿ ಅದರ ರಿವ್ಯೂಸ್ ಹೇಗೆ ಬರುತ್ತೆ ಅನ್ನೋದೆಲ್ಲ ವೈಟ್ ಮಾಡ್ತಾ ಬರುತ್ತೆ. ಸಿನಿಮಾ ಗ್ರೋ ಆಗುತ್ತೆ ಅನ್ನೋ ನಂಬಿಕೆ ಇದೆ ನಮಗೆ. ಇದೊಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋ ನಂಬಿಕೆ ಕೂಡ ಇದೆ. ಇನಿಷಿಯಲಿ ಕಮ್ಮಿ ಥಿಯೇಟರ್ಸ್ ಅಲ್ಲಿ ರಿಲೀಸ್ ಮಾಡಿ ಆಮೇಲೆ ಸಿನಿಮಾ ಗ್ರೋ ಆಗುತ್ತೆ ಅಂತ ಗ್ರೋ ಮಾಡೋ ಪ್ಲಾನ್ ಮಾಡಿಕೊಂಡು ಕಮ್ಮಿ ಥಿಯೇಟರ್ಸ್ ಅಲ್ಲಿ ಇನಿಷಿಯಲ್ ಆಗಿ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಮೇನ್ ಮಲ್ಟಿಪ್ಲೆಕ್ಸ್ ಅಲ್ಲಿ ರಿಲೀಸ್ ಆಗುತ್ತೆ, ಪ್ಲಸ್ ಕಾಮಂತಿಯ ನವರಂಗ ಈ ರೀತಿ ಕೆಲವು ಕನ್ನಡ ಸೆಂಟರ್ಸ್ ಇದೆ. ಕನ್ನಡ ಸೆಂಟರ್ಸ್ ಅಲ್ಲಿ ಒನ್ ಮಂತ್ ರಿಲೀಸ್ ಆಗ್ತಾ ಇದೆ. ಮೈಸೂರು, ಮಂಗಳೂರು, ಮಂಡ್ಯ ಇಷ್ಟು ಅಪಾರ್ಟ್ ಬ್ಯಾಂಗ್ಳೂರ್ ಹೊರತಾಗಿ ಇಷ್ಟು ಡಿಸ್ಟ್ರಿಕ್ಟ್ಸ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಒಂಥರ ಕತೆ ಬಂದು ನಮ್ಮ ಹಳ್ಳಿ ಅಂದ್ರೆ ಹಳ್ಳಿನಲ್ಲಿ ಮತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಅಲ್ಲಿ ಯಾವ ರೀತಿ ಒಂದು ವಿಷಯ ಇದೆ, ಆ ಹಾಸ್ಪಿಟಲ್ ಅನ್ನೋ ವಿಷಯ. ಈ ಹಾಸ್ಪಿಟಲ್ ಅನ್ನೋದನ್ನ ಪ್ರತಿಯೊಬ್ರು ನೋಡಿರ್ತಾರೆ ಜೀವನದಲ್ಲಿ. ಆ ಹಾಸ್ಪಿಟಲ್ ಏನ್ ಕಷ್ಟ ಆಗುತ್ತೆ, ಏನ್ ಕಷ್ಟ ಅನುಭವಿಸ್ತಾರೆ ಅನ್ನೋದು ಕತೆ ಇದೆ ಈ ಸಿನಿಮಾದಲ್ಲಿ. ಕತೆ ಬಂದು ನಮ್ಮ ಹಳ್ಳಿಯಿಂದಲೇ ಶುರು ಆಗುತ್ತೆ. ತುಂಬಾ ಒಂದು ನಮ್ಮ ನೇಟಿವಿಟಿ ನಮ್ಮ ಸೊಗಡಿರುವಂತ ಒಂದು ಕತೆ. ನಿರೂಪಣೆ ಶೈಲಿ ಬಂದು ಒಂಥರ ನಾವು ಹಾಲಿವುಡ್ ಸಿನಿಮಾಸ್ ಅಲ್ಲಿ ಏನ್ ನೋಡ್ತೀರಾ, ರಿವರ್ಸ್ ಆಗಿರ್ಬೋದು ಪ್ಲಸ್ ಫ್ರೀ ಸ್ಟೈಲ್ ಟೆಕ್ನಾಲಜೀಸ್ ಎಲ್ಲ ಯೂಸ್ ಮಾಡಿ ಒಂದು ಡಿಫ್ರೆಂಟ್ ಆಗಿ ಡೈರೆಕ್ಟ್ ಮಾಡಿದೀವಿ ಸಿನಿಮಾನ. ಸಿನಿಮಾ ಶುರು ಆಗಿತ್ತು, ನಾವು ಲಾಕ್ಡೌನ್ ಮುಂಚೆ ಶುರು ಮಾಡಿದ್ದ, ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಬಟ್ ಲಾಕ್ಡೌನ್ ಆದ್ಮೇಲೆ ಸುಮಾರು 7 ತಿಂಗಳು ಇನಿಷಿಯಲಿ ನಮ್ಗೆ ಥಿಯೇಟರ್ಸ್ ಓಪನ್ ಇರಲಿಲ್ಲ. ಆಮೇಲೆ ಪ್ಲಾನ್ ಮಾಡಿ ರಿಲೀಸ್ ಮಾಡೋಣ ಅನ್ನೋಷ್ಟೊತ್ತಿಗೆ ತಿರ್ಗಾ ಸೆಕೆಂಡ್ ಲಾಕ್ಡೌನ್ ಆಯ್ತು. ಅದಾಗಿ ತಿರ್ಗಾ 3-4 ಮಂತ್ಸ್ ಥಿಯೇಟರ್ಸ್ ಲಾಕ್ ಆಗಿದ್ದು. ಮತ್ತೆ ಇವಾಗ ನಮ್ಗೆ ರೈಟ್ ಟೈಮ್ ಸಿಕ್ಕಿದೆ ಪ್ರಮೋಷನ್ ಸ್ಟಾರ್ಟ್ ಮಾಡಿ ರಿಲೀಸ್ ಮಾಡೋದಕ್ಕೆ. ಬಟ್ ನಾವು ಈ ಸಿನಿಮಾ ಶುರು ಮಾಡಿದಾಗ ಒಂದು ಕ್ಲಾರಿಟಿ ಇತ್ತು, ಒಂದು ಸಿನಿಮಾ ಮಾಡಿದ್ರೆ ಅಟ್ಲೀಸ್ಟ್ ಒಂದು 5 ವರ್ಷವರೆಗೂ ಅದು ಹಳೇದು ಅನ್ನಿಸ್ಕೊಂಡ್ಬಾರ್ದು. ಯಾಕಂದ್ರೆ ಸಿನಿಮಾ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಸುಮಾರು ವಿಷಯಗಳು ಸುಮಾರು ಸ್ಟೇಜಸ್ ಬರುತ್ತೆ, ಅದರಲ್ಲಿ ಅಡಚಣೆಗಳು ಬರುತ್ತೆ, ಅದೆಲ್ಲ ಕೆಲವು ಸತಿ 2 ವರ್ಷ 3 ವರ್ಷ ಆಗ್ಬಿಡುತ್ತೆ ರಿಲೀಸ್ ಮಾಡೋಷ್ಟೊತ್ತಿಗೆ. ಸೊ ಅದಕ್ಕೆಲ್ಲ ಪ್ರಿಪೇರ್ ಆಗಿದ್ದೆ ನಾವು ಒಂದು 5 ಇಯರ್ಸ್ ಅಹೆಡ್ ಇರಬೇಕು ಸಿನಿಮಾ ಅನ್ನೋ ತರ ಒಂದು ಡಿಫ್ರೆಂಟ್ ಆಗಿ ಸ್ಕ್ರೀನ್ ಪ್ಲೇ ಮಾಡಿ ನರೇಷನ್ ಸ್ಟೈಲು ಡಿಫ್ರೆಂಟ್ ಆಗಿ ಮಾಡಿ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ಅದೇ ರೀತಿ ಇವಾಗ ಸಿನಿಮಾ ನೋಡಿದ್ರೆ ಇದು ತುಂಬಾ ಒಂದು ವಿಭಿನ್ನವಾಗಿ ಕಾಣುತ್ತೆ. ಎಲ್ಲ ಸಿನಿಮಾ ಏನ್ ನೋಡಿರ್ತೀವಿ ನಾವು, ಅದಕ್ಕಿಂತ ತುಂಬಾ ವಿಭಿನ್ನವಾಗಿ ಕಾಣುವಂತ ಸಿನಿಮಾ ಇದು. ಒಂದೊಳ್ಳೆ ಕತೆ ಇದೆ, ಒಂದೊಳ್ಳೆ ನಿರೂಪಣೆ ಶೈಲಿ ಇದೆ, ಮತ್ತೆ ಬುಲೆಟ್ ಫೈರಿಂಗ್ ಆಗ್ಬೋದು, ಅದೆಲ್ಲ ಹೊಸ ತರ ಟೆಕ್ನಾಲಜೀಸ್ ಯೂಸ್ ಮಾಡಿದೀವಿ ಸಿನಿಮಾದಲ್ಲಿ. ತುಂಬಾ ಇಂಟೆನ್ಸ್ ಆಗಿರುವಂತ ಸಿನಿಮಾ, ಎಲ್ಲೂ 1 ನಿಮಿಷ ಲ್ಯಾಗ್ ಆಗಲ್ಲ ಸಿನಿಮಾದಲ್ಲಿ. ಮೇನ್ ಆಗಿ ಅದು ತುಂಬಾ ಕ್ಲಾರಿಟಿ ಇತ್ತು ನಮ್ಗೆ ಸಿನಿಮಾ ಶುರು ಮಾಡೋದಕ್ಕೆ, 1 ನಿಮಿಷ ಲ್ಯಾಗ್ ಆಗ್ಬಾರ್ದು ಸಿನಿಮಾ. ಎಲ್ಲ ಥಿಯೇಟರ್ಸ್ ಕುತ್ಕೊಂಡಿದ್ದಾಗ ಫೋನ್ ಮಾಡಕ್ ಸ್ಟಾರ್ಟ್ ಮಾಡಿರ್ತೇವೆ. ಸೊ ಆತರ ಒಂದು ಕಡೆನೂ ಆಗ್ಬಾರ್ದು ಅನ್ನೋ ರೀತಿ ನಾವು ವರ್ಕ್ ಮಾಡಿದ್ವಿ. ಅದೇ ರೀತಿ ಟೆಕ್ನಿಷಿಯನ್ಸ್ ಎಲ್ಲ ಕ್ಯಾಮ್ರಾಮನ್ ಇರ್ಬೋದು, ಎಡಿಟರ್ ಇರ್ಬೋದು, ಅದೇ ರೀತಿ ಕಟ್ ಮಾಡಿದ್ರು, ಪ್ಲಸ್ ಲೈಟಿಂಗ್ ಟೆಕ್ನಿಕ್ಸ್ ಆ ರೀತಿ ಯೂಸ್ ಮಾಡಿದೀವಿ. ಆಕ್ಟರ್ಸ್ ಕೂಡ ಅಷ್ಟೇ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಈ ಸಿನಿಮಾಲಿ 3 ಜನ ಇಲ್ಲಿದ್ದಾರೆ, ಯಶ್ ಶೆಟ್ಟಿ ಮತ್ತೆ ಕೆಂಡ ಸಲಗದಲ್ಲಿ ತುಂಬಾ ಪಾಪ್ಯುಲರ್ ಆಗಿದ್ದಾರೆ. ಅವರಿಬ್ರು ಈ ಮೇನ್ ಕ್ಯಾರೆಕ್ಟರ್ಸ್ ಇದ್ದಾರೆ ಈ ಸಿನಿಮಾದಲ್ಲಿ. ಅನ್ಫಾರ್ಚುನೇಟ್ಲಿ ಅವರು ಶೂಟಿಂಗ್ ಅಲ್ಲಿ ಇರೋದ್ರಿಂದ ತರಕಾಗಿಲ್ಲ ಇವತ್ತು. 5 ಜನ ಮೇನ್ ಕ್ಯಾರೆಕ್ಟರ್ಸ್ ಪ್ಲೇ ಮಾಡ್ತಾರೆ. ಸೊ ಇದು ಡೆಫಿನೆಟ್ ಆಗಿ ಯಾರೇ ನೋಡಿದ್ರು ಸಿನಿಮಾ ನಾವು 1 ನಿಮಿಷ ಬೋರ್ ಆಗ್ತಂಗೆ ತುಂಬಾ ಇಂಟೆನ್ಸ್ ಆಗಿ 2 ಅವರ್ಸ್ ಅದೇ ಡ್ಯೂರೇಷನ್, 2 ಅವರ್ಸ್ ಕೂಡ ಒಂದ್ ಕಡೆ 1 ನಿಮಿಷ ಫೋನ್ ನೋಡ್ಬೇಕಂತ ಅನ್ಸಲ್ಲ ಆ ತರ ಹೋಗುತ್ತೆ ಸಿನಿಮಾ. ಹೀರೋ ಇಲ್ಲ ಸರ್ ಸಿನಿಮಾ ಶೂಟಿಂಗ್ ಎಲ್ಲ ಬ್ಯಾಂಗ್ಳೂರಲ್ಲೇ ಮಾಡಿ, ನೈಸ್ ರೋಡ್ ಮತ್ತೆ ಗೋಡೌನ್ಸ್ ಈ ತರ ಬ್ಯಾಂಗ್ಳೂರಲ್ಲೇ ಶೂಟಿಂಗ್ ಮಾಡಿದ್ವಿ. ಆಕ್ಚುಲಿ ತುಂಬಾ ಕಮ್ಮಿ ದಿನದಲ್ಲಿ ಶೂಟಿಂಗ್ ಮಾಡಿದೀವಿ, ಒಂದು 10 ಡೇಸ್ ಅಲ್ಲಿ ಮುಗಿಸಿದೀವಿ ಸಿನಿಮಾನ. ನಮ್ಗೆ ಅದು ಕ್ವಾಲಿಟಿ ಕಾನ್ಶಿಯಸ್ ಇತ್ತು, ಪ್ಲಸ್ ಬಜೆಟ್ ನಮ್ ರೆಸ್ಟ್ರಿಕ್ಷನ್ಸ್ ಇತ್ತು, ಅದರಿಂದ ಒಳ್ಳೆ ಅಲೆಕ್ಸಾ ಸಿಕ್ಸ್ಟಿ ಎಲ್ಲ ಯೂಸ್ ಮಾಡಿ 24 ಅವರ್ಸ್ ಎಲ್ಲ ಶೂಟ್ ಮಾಡಿದೀವಿ. ಸೊ ಆ ತರ ಒಂದು ಶೂಟ್ ಮಾಡಿ ಕಮ್ಮಿ ಡೇಸ್ ಅಲ್ಲಿ ಮುಗಿಸಿದೀವಿ. ಸಾಂಗ್ ಇಲ್ಲ, ಮತ್ತೆ ರೋಪ್ ಫೈಟ್ ಆ ತರ ಇಲ್ಲ, ಆಕ್ಷನ್ ಸೀಕ್ವೆನ್ಸಸ್ ಇದೆ ಬಟ್ ರೋಪ್ ಫೈಟ್ ಅಂತ ಇಲ್ಲ. ಪ್ಲಸ್ ನಮ್ಗೆ ಅನ್ಸಿದ್ದು ಅನವಶ್ಯಕವಾಗಿ ಏನಾದ್ರೂ ಸ್ಕ್ರಿಪ್ಟ್ ಕೇಳದೇ ಇರೋದನ್ನ ಏನು ಆ್ಯಡ್ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಮಾಡಿ ತುಂಬಾ ಕಮ್ಮಿ ಡೇಸ್ ಅಲ್ಲಿ ತುಂಬಾ ಎಲ್ಲರೂ ಟೆಕ್ನಿಷಿಯನ್ಸ್ ಮತ್ತೆ ಆಕ್ಟರ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು, ತುಂಬಾ ಬೇಗ ಮುಗಿಸಿದ್ರು. ಸರ್, ನಾನು ಸ್ಟಾರ್ಟ್ ಮಾಡಿದ್ದು 15 ಇಯರ್ಸ್ ಆಯ್ತು ಸಿನಿಮಾ ಇಂಡಸ್ಟ್ರಿಗೆ ಬಂದು. ರಾಜೇಂದ್ರ ಸಿಂಗ್ ಬಾಬು, ಎಸ್ ಕೆ ರಾಜೇಂದ್ರ ಸಿಂಗ್ ಬಾಬು ಸರ್ ಜೊತೆ ನಾನು ಮೊದಲು ಶುರು ಮಾಡಿದ್ದು ಸಿನಿಮಾ ಜರ್ನಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. ಅಲ್ಲಿಂದ ಸುಮಾರು ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ
ಅಸೋಸಿಯೇಟ್ ಡೈರೆಕ್ಟರ್ ಆಗಿ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ, ಯೋಗರಾಜ್ ಸರ್ ಬ್ಯಾನರ್ ಅಲ್ಲೂ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಹೌಸ್ ಸಿನಿಮಾ ಅಲ್ಲ, ಬಟ್ ಅವ್ರು ಅಸಿಸ್ಟೆಂಟ್ ಮಾಡ್ತಿದ್ದಂತ ಸಿನಿಮಾಗಳಲ್ಲಿ ವರ್ಕ್ ಮಾಡಿದ್ದೀನಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಲ್ಲೆಲ್ಲ. ಒಂದು ತುಂಬಾ 15 ಇಯರ್ಸ್ ಇಂದ ಟೋಟಲಿ ಡೆಡಿಕೇಟೆಡ್ ಟು ಸಿನಿಮಾ. ಈ ಹಿಂದೆನೂ ಒಂದು ಸಿನಿಮಾ ಮಾಡಿದ್ದೆ, ಡಿ ಕೆ ಬೋಸ್ ಅನ್ನೋ ಸಿನಿಮಾ, ಅದು ನಾವು ಅನ್ಕೊಂಡಿದ್ ಮಟ್ಟಿಗೆ ಇಷ್ಟ ಸಿಕ್ಕಿರ್ಲಿಲ್ಲ. ಬಟ್ ಇದು ಅದನ್ನ ಅದರಲ್ಲಿ ಎಲ್ಲ ತಪ್ಪುಗಳನ್ನ ತಿದ್ದುಪಡಿ ಮಾಡಿಕೊಂಡು ಇದನ್ನ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋ ನಂಬಿಕೆ ಇದೆ. ಖಂಡಿತ ಇದು ಎಲ್ಲರಿಗೂ ಇಷ್ಟ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.